ಇಡೀ ವಿಶ್ವವೇ ಒಪ್ಪುವಂತಹ ಶ್ರೀ ರಾಮಾಯಣ ಮಹಾಕಾವ್ಯವನ್ನು ಹೆಚ್ಚಿಸುವ ಮುಖಾಂತರ ಆದರ್ಶ ಮತ್ತು ದರ್ಶನೀಕರುಷನಾದಂತ ಶ್ರೀರಾಮನನ್ನು ಪರಿಚಯಿಸಿ ಶ್ರೀರಾಮನ ಆದರ್ಶ ಗುಣಗಳು ದೇಶದ ಮನೆ ಮನೆಗಳಲ್ಲಿ ಬೇರೂರುವಂತೆ ಪರಿವರ್ತನೆ ಮಾಡಿದ ಕೀರ್ತಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಲ್ಲುತ್ತದೆ ಎಂದು ಚಳ್ಳಕೆರೆ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ತಿಳಿಸಿದರು ಅವರು ನಾಯಕನಹಟ್ಟಿ ಪಟ್ಟಣದಲ್ಲಿ ಅಟ್ಟಿ ಮಲ್ಲಪ್ಪ ನಾಯಕ ಸಂಘ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸುಚೇತ ವಾಲ್ಮೀಕಿ ಮಹಿಳಾ ಸಂಘ ಇವರುಗಳ ನೇತೃತ್ವದಲ್ಲಿ ಏರ್ಪಡಿಸಿದಂತ ವಾಲ್ಮೀಕಿ ಜಯಂತೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಶ್ರೀ ರಾಮಾಯಣ ಕಾವ್ಯದಲ್ಲಿ ಧರ್ಮ ಸತ್ಯ ಭ್ರಾತೃತ್ವ ಮತ್ತು ನಿಷ್ಠೆಯಿಂದ ಬದುಕುವ ಬಗ್ಗೆ ಉಲ್ಲೇಖವಿದೆ ಹಾಗೆಯೇ ಅಧರ್ಮ ಅನೀತಿ ದ್ವೇಷ ಅಸೂಯೆ ಮತ್ತು ಪರಸ್ತ್ರೀ ವ್ಯಾಮೋಹ ಇವುಗಳಿಂದ ಮನುಷ್ಯನ ಅವನತಿಯು ಹೇಗೆಂದು ಮಹರ್ಷಿ ವಾಲ್ಮೀಕಿ ಅವರು ಈ ಮಹಾಕಾವ್ಯದಲ್ಲಿ ಅನಾವರಣಗೊಳಿಸಿದ್ದಾರೆ ಹಟ್ಟಿ ಮಲ್ಲಪ್ಪ ನಾಯಕ ಟ್ರಸ್ಟ್ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಟ್ಟಿ ಗೌಡ್ರು ಮಾತನಾಡಿ ಈ ಟ್ರಸ್ಟ್ಗೆ ಇವತ್ತು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಹೊಂತಿಕೆ ರೂಪದಲ್ಲಿ ಪ್ರಮಾಣ ಮಾಡಲಾಗಿದೆ ಈ ಕಟ್ಟಡ ಮುಂದಿನ ದಿನಗಳಲ್ಲಿ ಸದ್ವಿನಿಯೋಗವಾಗಬೇಕು ಸುಸಜ್ಜಿತವಾದ ಲೈಬ್ರರಿ ಮತ್ತು ಜನಾಂಗದ ಏಳಿಗೆಗೆ ಇಲ್ಲಿ ಒಂದು ಸಲಹಾ ಕೇಂದ್ರವನ್ನು ಕೂಡ ತೆರೆಯಲಾಗುತ್ತದೆ ಈ ಮುಖಾಂತರ ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯಲ್ಲಿ ಜನಾಂಗದ ಜನರಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚಿನ ಉತ್ತೇಜನ ನೀಡಿದಂತಾಗುತ್ತದೆ ಎಂದು ತಿಳಿಸಿದರು ಕಟ್ಟಡ ಉದ್ಘಾಟನೆ ನಂತರ 20ಕ್ಕೂ ಹೆಚ್ಚು ಕಲಾ ತಂಡಗಳೊಂದಿಗೆ ಸಾವಿರಾರು ಜನರು ಡಿಜೆ ಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಸಾವಿರಾರು ಯುವಕರು ವಾಲ್ಮೀಕಿ ಅವರ ಜಯಘೋಷಣೆಗಳೊಂದಿಗೆ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಟೀಲ್ ಜಿ ತಿಪ್ಪೇಸ್ವಾಮಿ ನೇರ್ಲುಗುಂಟೆ ಬಯ್ಯಣ್ಣ ಮಲ್ಲೂರಹಟ್ಟಿ ತಿಪ್ಪೇಸ್ವಾಮಿ ಗೌಡ್ರು ನಾಗರಾಜ್ ಹನುಮಣ್ಣ ಚಿನ್ನಯ್ಯ ಎಸ್ ಓಬಯ್ಯ ಪ್ರಭುಸ್ವಾಮಿ ಬಾಲರಾಜ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಎಸ್ ಬಸುರಾಜ್ ಬಂಡೆಕೊಪ್ಪಿಲೆ ಓಬಣ್ಣ ಜಿಬಿ ಮುದಿಯಪ್ಪ ಟಿ ಬಸಯ್ಯನಾಯಕ ಪಟ್ಟಣ ಪಂಚಾಯತಿ ಸದಸ್ಯರಾದ ಸೈಯದ್ ಅನ್ವರ್ ಮುಖಂಡರಾದ ಏಜೆಂಟ್ ಪಾಲಯ್ಯ ಬೋರ್ಸ್ವಾಮಿ ನೆಲಗೇತನಹಟ್ಟಿ ಜಿವೈ ತಿಪ್ಪೇಸ್ವಾಮಿ ಬಾಲಾಜಿ ಸ್ಟೋರ್ ಕೇಶವಮೂರ್ತಿ ಬಂಗಾರಿ ಗುತ್ಕೋಲಮ್ಮನಹಳ್ಳಿಯ ಜೆಸಿಬಿ ತಿಪ್ಪೇಸ್ವಾಮಿ ಕೆಟಿ ಮಲ್ಲಿಕಾರ್ಜುನ್ ಜಿಎಂ ಜಯಣ್ಣ ಅಬ್ಬೇನಹಳ್ಳಿ ಪಡ್ಲುಬೋರಯ್ಯ ಎಸ್ ಶಿವ ತಿಪ್ಪೇಸ್ವಾಮಿ ಸೇರಿದಂತೆ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು ತಳಕು ಮತ್ತು ನಾಯಕನಹಟ್ಟಿ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ನಾಯಕನಹಟ್ಟಿ ಸಮಸ್ತ ನಾಯಕ ಸಮುದಾಯದ ಮುಖಂಡರು ಯುವಕರು ಮಹಿಳೆಯರು ಮತ್ತು ಎಲ್ಲಾ ಸಮುದಾಯದ ಮುಖಂಡರು ಸಾರ್ವಜನಿಕರು ಪಾಲ್ಗೊಂಡಿದ್ದರು